ಅಸಂಘಟಿತ ಕಾರ್ಮಿಕ ಕಲ್ಯಾಣಕ್ಕಾಗಿ ಬಜೆಟ್ನಲ್ಲಿ ವಿಶೇಷ ಅನುದಾನ ಕಾಯ್ದಿರಿಸಲಾಗಿದೆ ಎಂದು ಪಶುಸಂಗೋಪನಾ ಮತ್ತು ಮೀನುಗಾರಿಕೆ ಸಚಿವ ವೆಂಕಟರಾವ್ ನಾಡಗೌಡ ಹೇಳಿದರು. ನಗರದ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಕಾರ್ಮಿಕ ಇಲಾಖೆ, ರಾಯಚೂರು ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಬೆಂಗಳೂರು ಮತ್ತು ಕ್ಯಾಶೋಟಿಕ್ ನಿರ್ಮಿತ ಕೇಂದ್ರಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ನೋಂದಾಯಿತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾಮಗಾರಿಗಳಿಗೆ 2017-18 ಸಾಲಿನ ಶ್ರಮ ಸಾಮರ್ಥ್ಯ ಯೋಜನೆ ಅಡಿಯಲ್ಲಿ ಟ್ರೈನಿಂಗ್ ಕಾಮ ಟೂಲಿಟ್ ತರಬೇತಿಯನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗಿತ್ತು. ಇದರ ಸಮಯದಲ್ಲಿ ಮಾತನಾಡಿದಂಥ ಅವರು, ಸಂಘಟಿತ ಕಾರ್ಮಿಕರು ಹಾಗೆ ಅಸಂಘಟಿತರ ಕಾರ್ಮಿಕರನ್ನು ಗುರುತಿಸಿ ಅವರ ಕಲ್ಯಾಣಕ್ಕಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಈ ಸಾಲಿನಲ್ಲಿ ಬಜೆಟ್ನಲ್ಲಿ ಅನುದಾನವನ್ನು ಕಾಯ್ದಿರಿಸಲಾಗಿದೆ ಎಂದು ಹೇಳಿದರು. ಲೆಕ್ಕದಲ್ಲಿಟ್ಟುಕೊಂಡು ನಾವು ಯೋಜನೆಗಳನ್ನು ಕನ್ನಡಿಗೆ ಮೇಲೆ ಈ ಸರ್ಕಾರದ ಸಂಸ್ಥೆಗಳೇನಿಲ್ಲ ಅಷ್ಟಕ್ಕೆ ಬಿಡಂಗಿಲ್ಲ. ನಮ್ಮ ಕ್ಯಾಶೋಟೆಕ್ ಇರ್ಬೋದು ಮತ್ತು ಇದು ಇರ್ಬೋದು ಇನ್ನೊಂದು ಯಾವುದು ನಿರ್ಮಿಸಿ ಕೇಂದ್ರ ಇವೇನಿದಾವ ಈ ಎಲ್ಲ ಇದರಲ್ಲಿ ಕೂಡ ಲ್ಯಾಂಡ್ ಆರ್ಮಿ ಇರ್ಬೋದು ಇಂತಹ ಗೌರ್ಮೆಂಟ್ ಆರ್ಗನೈಸೇಷನ್ ಗಳಲ್ಲಿ ಕಟ್ಟಡದ ಕೆಲಸಕ್ಕೆ ಮತ್ತೆ ಬೇರೆ ಬೇರೆ ಎಲೆಕ್ಟ್ರಿಕಲ್ ಕೆಲಸಕ್ಕೆ ಈಗೇನು ಟ್ರೇನ್ ಆಗಿರ್ತೀರಿ ಅವರನ್ನ ಬಳಸ್ಕೋಬೇಕಂತಕ್ಕಂತ ಒಂದು ಸೂಚನೆ ಕೊಟ್ಟಿದೆ. ನೀವು ಕೆಲಸ ಕೊಡ್ತಾ ಈ ಲೇಬರ್ ನಲ್ಲಿ ನಿಮಗೆ ಒಂದು ಫಾರ್ಮ್ ಅನ್ನು ತುಂಬಿಕೊಟ್ಟಿದ್ದಾರೆ, ಅದನ್ನ ತುಂಬಿ ನೀವು ಇಲಾಖೆಗೆ ಕೊಟ್ಟರೆ ಅವರೊಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರೆ. ನಿಮಗೆ ಆನ್ಲೈನ್ ನಲ್ಲಿ ನೀವು ಹಾಕಿಕೊಟ್ರು ನಿಮಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಿದ್ದೆ, ಅದನ್ನ ನೀವು ಇಟ್ಕೊಂಡ್ರೆ ಇಲಾಖೆಯಿಂದ ಸಿಗುವ ಎಲ್ಲ ಸವಲತ್ತುಗಳು ಸಿಗ್ತವೆ. ನಿಮ್ಮ ಮಕ್ಕಳಿಗೆ ಹೆಚ್ಚಿನ ಓದಿಗೆ ಹಣಕಾಸನ್ನ ನೆರವನ್ನ ನೀಡ್ತಕ್ಕಂಥದ್ದನ್ನು ಕೂಡ ಈ ಒಂದು ಇಲಾಖೆಯಿಂದ ಮಾಡ್ತೇವೆ. ನಾನೇ ಒಬ್ಬ ಬಡ ಕಾರ್ಮಿಕನ ಮಗನಿಗೆ ಸುಮಾರು ಇಂಜಿನಿಯರಿಂಗ್ ಹೋಗುವುದಕ್ಕೆ ಹಣದ ಸಹಾಯವನ್ನು ಇಲಾಖೆಯಿಂದ